नमस्कार वीक्षकरे अत्ते कैरेचे यूट्यूब चानल के निम्मेल्लरिगू स्वागत इवत्तु नानु नम्मनेल्ली माडुवंतह अवरेकाळु सोप्पिन सारिन रेसिपियन्नु इल्लि शेर माड्ता इद्दीनि इदन्न बस्सारु अंतनू सह करितीवि इदक्के बेकागिरुवंतह मुख्यवाद इंग्रीडियंट सोप्पु मत्ते अवरेकाळु इल्लि नावु 3 इंद 4 विधवाद सोप्पन्न तगोंडिद्दीवि सोप्पन्न सण्णगे हेच्चिकोंडु ಒಂದು ಕುಕ್ಕರ್ ಅಲ್ಲಿ ಅವರೆಕಾಳು ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋಣ ಕುಕ್ಕರ್ನ ಪ್ರೆಷರ್ ಸಂಪೂರ್ಣವಾಗಿ ಇಳಿದ ನಂತರ ನಾವು ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ ಸೊಪ್ಪು ಕಾಳು ಮತ್ತೆ ಸೊಪ್ಪಿನ ಕಟ್ಟನ್ನ ಸೆಪರೇಟ್ ಮಾಡಿಟ್ಕೊಳ್ಳೋಣ ಕಾರದ ಪುಡಿ ಧನಿಯಾ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಚೂರು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆ ಎರಡು ಹಸಿಮೆಣಸಿನಕಾಯಿ ಟೊಮ್ಯಾಟೊ ಹುಣಸೆಹಣ್ಣು ಕಾಳು ಮೆಣಸು ಮತ್ತೆ ಜೀರಿಗೆ ಇದಷ್ಟನ್ನ ರೆಡಿ ಮಾಡ್ಕೊಳ್ಳಿ ಒಂದು ಚಿಕ್ಕ ಬಾಣಲಿಯಲ್ಲಿ ಅರ್ಧ ಚಮಚದಷ್ಟು ತೆಂಗಿನೆಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಕರಿಬೇವಿನ ಎಲೆ ಹಸಿಮೆಣಸಿನಕಾಯಿ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಇದಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಬಟ್ಟಲಲ್ಲಿ ತೆಂಗಿನ ತುರಿ ಹಾಕೊಳ್ಳೋಣ ಅದಾದ ನಂತರ ಕಾರದ ಪುಡಿ ಧನಿಯಾ ಪುಡಿ ಹುಣಸೆಹಣ್ಣು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕೊಂಡು ಅದರ ಜೊತೆಗೆ ಬಾಣಲಿಯಲ್ಲಿ ಹುರಿದಿಟ್ಟಿರುವಂತ ಈರುಳ್ಳಿ ಮಸಾಲನ ಹಾಕೊಳ್ಳೋಣ ಇದರ ಜೊತೆಗೆ ಬೇಯಿಸಿಟ್ಟಿರುವಂತ ಸ್ವಲ್ಪ ಸೊಪ್ಪು ಕಾಳನ್ನು ಸಹ ಸೇರಿಸಿಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಪಾತ್ರೆನ ಸ್ಟೌ ಮೇಲೆ ಇಟ್ಕೊಳ್ಳೋಣ ಅರ್ಧ ಚಮಚದಷ್ಟು ತೆಂಗಿನೆಣ್ಣೆನ ಹಾಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಸಾಸಿವೆ ಕರಿಬೇವಿನ ಎಲೆ ಹಾಕೊಳ್ಳೋಣ ಈಗ ನಾವು ಇದಕ್ಕೆ ರುಬ್ಬಿಟ್ಟಿರುವಂತ ಮಸಾಲಾನ ಸೇರಿಸಿಕೊಳ್ಳೋಣ ಹದ ನೋಡಿಕೊಂಡು ಸೊಪ್ಪಿನ ಸಾರಿಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಇದಾದ ನಂತರ ಸಾಂಬಾರ್ ಚೆನ್ನಾಗಿ ಕುದಿ ಬರಬೇಕು ಮಸಾಲಾ ಚೆನ್ನಾಗಿ ಕುದಿಬೇಕು ಘಮ ಘಮ ಪರಿಮಳ ಬರೋವರೆಗೂ ಅದನ್ನು ಕುದಿಸ್ಕೋಬೇಕು ಕಡಿಮೆ ಉರಿಲಿ ಸಾಂಬಾರನ್ನ ಕುದಿಲಿಕ್ಕೆ ಬಿಡೋಣ ಅಲ್ಲಿವರೆಗೂ ನಾವು ಸೊಪ್ಪು ಕಾಳನ್ನ ಒಗ್ಗರಣೆ ಹಾಕೊಳ್ಳೋಣ ಸೊಪ್ಪು ಕಾಳು ರೆಡಿಯಾಗಿದೆ ಸಾಂಬಾರ್ ಸಹ ಚೆನ್ನಾಗಿ ಕುದಿ ಬಂದಿದೆ ಇದನ್ನ ಸ್ಟವ್ ಇಂದ ಕೆಳಗಡೆ ಇಳಿಸ್ಕೊಳ್ಳೋಣ ಅವರೆಕಾಳು ಸೊಪ್ಪಿನ ಬಸ್ಸಾರು ರೆಡಿ ಟು ಈಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ರೆಸಿಪೀಸ್ ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ